Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಸೋ ನೋಡ್ರಿ ನಾವು 1/6/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡ್ತಿದೀವಿ. ಸೋ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಗವರ್ನಮೆಂಟ್ ಕಾಲ್ಸ್ ಫಾರ್ ಅಪ್ಲಿಕೇಶನ್ಸ್ ಆನ್ ಸೆಮಿಕಂಡಕ್ಟರ್ ಡೆವಲಪ್ಮೆಂಟ್. ಅಂದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ನ ಕರೆದಿದೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಸೆಮಿಕಂಡಕ್ಟರ್ ಏನಿದೆಯಲ್ಲ ಇದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ. ಸೊ ನೋಡ್ರಿ ಈ ಒಂದು ಸೆಮಿಕಂಡಕ್ಟರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಏನ್ ಅಪ್ಲಿಕೇಶನ್ಸ್ ಕರೆದಿದಾರಲ್ಲ ಯಾವ್ದ್ರ ಕೆಳಗಡೆ ಕರೆದಿದಾರಪ್ಪ ಅಂದ್ರೆ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ಸ್ ಏನಿದೆ. ಸೊ ಈ ಒಂದು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಒಳಗಡೆ ಏನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ಸ್ ನ ಕರೆದಿದ್ದಾರೆ. ಸೊ ನೋಡ್ರಿ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಯಾವಾಗ ಲಾಂಚ್ ಮಾಡ್ತಾರಪ್ಪ ಅಂದ್ರೆ 2021 ಲಾಂಚ್ ಮಾಡ್ತಾರೆ. ಇದಕ್ಕೋಸ್ಕರ ಎಷ್ಟು ಬಜೆಟ್ ಅಲ್ಲಿ ಅಲೋಕೇಶನ್ಸ್ ಮಾಡಿದಾರೆ ಅಂದ್ರೆ 76,000 ಕೋಟಿ ರೂಪಾಯಿನ ಇದಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಇದ್ರ ಇನ್ಚಾರ್ಜ್ ಯಾರು ಇರ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಏನಿದಾರಲ್ಲ ಅವರು ಇದರ ಇನ್ಚಾರ್ಜ್ ಆಗಿರ್ತಾರೆ. ಹಾಗಾದ್ರೆ ಯಾಕೆ ಈ ಮಿಷನ್ ಅನ್ನ ತೆಗೆದುಕೊಂಡ್ಬಂದ್ರೆ ಸೊ ನೋಡ್ರಿ ಈಗ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸೆಮಿಕಂಡಕ್ಟರ್ ಡೆವಲಪ್ಮೆಂಟ್ ಮತ್ತೇನಪ್ಪ ಅಂದ್ರೆ ಡಿಸ್ಪ್ಲೇ ಎಕೋಸಿಸ್ಟಮ್ ಏನಿದೆಯಲ್ಲ ಇದನ್ನ ಸುಸ್ಥಿರವಾಗಿ ಅಭಿವೃದ್ಧಿಪಡಿಸಕ್ಕೆ ಸೆಮಿಕಂಡಕ್ಟರ್ ಡೆವಲಪ್ಮೆಂಟ್ ಮತ್ತೆ ಡಿಸ್ಪ್ಲೇ ಎಕೋಸಿಸ್ಟಮ್ ಏನಿದೆ ಅಂದ್ರೆ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನ ಏನಪ್ಪ ಅಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಈ ಒಂದು ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಜಾರಿಗೆ ತರ್ತಾರೆ. ಸೊ ನೋಡ್ರಿ ಇದರ ಮುಖ್ಯ ಗುರಿ ಏನು, ಹಾಗಾದ್ರೆ ಈ ಮಿಷನ್ ಅನ್ನ ಜಾರಿಗೆ ತಗೊಂಡ್ಬಂದ್ರಲ್ಲ ಇದರ ಮುಖ್ಯ ಗುರಿ ಏನಾಗಿದೆ ಅಂದ್ರೆ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಆರ್ಥಿಕ ಸಹಾಯವನ್ನ ಮಾಡುತ್ತೆ. ಯಾರಿಗೆಲ್ಲ ಆರ್ಥಿಕ ಸಹಾಯವನ್ನ ಮಾಡುತ್ತಂದ್ರೆ ಯಾವ ಒಂದಿಷ್ಟು ಕಂಪನಿಗಳು ನೋಡ್ರಿ ಸೆಮಿಕಂಡಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಮಾಡ್ತವೆ, ಆಮೇಲೆ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಮಾಡ್ತವೆ, ಜೊತೆಗೆ ಡಿಸೈನ್ ಎಕೋಸಿಸ್ಟಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ಬೇಕಂತಾರಲ್ಲ ಅಂತ ಒಂದಿಷ್ಟು ಕಂಪನೀಸ್ ಗಳಿಗೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತಂದ್ರೆ ಆರ್ಥಿಕ ಸಹಾಯವನ್ನ ಮಾಡುತ್ತೆ. ಅದಕ್ಕೋಸ್ಕರ ಅವ್ರ ಎಷ್ಟು ಹಣವನ್ನ ತೆಗೆದಿಟ್ಟಿದಾರಪ್ಪ ಅಂದ್ರೆ 76,000 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ನಾವು ಸೆಮಿಕಂಡಕ್ಟರ್ ಉತ್ಪಾದನೆಯನ್ನ ಪ್ರೋತ್ಸಾಹಿಸಬೇಕು, ಈ ಪ್ರಮೋಷನ್ ಗೆ ಕೆಲವೊಂದಿಷ್ಟು ಕಾರಣಗಳಿರ್ಬೇಕಲ್ಲ, ಈ ಸುಮ್ನೆ ಯಾರು ಕೂಡ ಏನಪ್ಪ ಅಂದ್ರೆ ಪ್ರಮೋಷನ್ ಅನ್ನ ಮಾಡಲ್ಲ. ಈ ಪ್ರಮೋಷನ್ಸ್ ಮಾಡಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ ಸೊ ನೋಡ್ರಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೆಜೆಟ್ ಏನಿತ್ತಲ್ಲ ಈ ಎಲೆಕ್ಟ್ರಾನಿಕ್ ಗೆಜೆಟ್ ಏನಾಗಿದೆಪ್ಪ ಅಂದ್ರೆ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೆಜೆಟ್ ಅಲ್ಲಿ ಏನಪ್ಪ ಅಂದ್ರೆ ಐಸಿಸ್ ಇರುತ್ತೆ. ಈ ಐಸಿಸ್ ಅಂದ್ರೆ ಏನಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಕರಿತೀವಿ. ಈ ಇಂಟಿಗ್ರೇಟೆಡ್ ಚಿಪ್ಸ್ ಇದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸಗಳು ನಡೆಯುತ್ತೆ. ಅಂದ್ರೆ ಐಸಿಸ್ ಇದ್ರೆ ಮಾತ್ರ ಅಲ್ಲಿ ಕೆಲಸಗಳು ಆಗುತ್ತೆ. ಜೊತೆಗೆ ನೋಡ್ರಿ ನಾವು ಸೆಮಿಕಂಡಕ್ಟರ್ ನ ಏನಂತ ಕರಿತೀವಪ್ಪ ಅಂದ್ರೆ ಹಾರ್ಟ್ ಆಫ್ ಮಾಡರ್ನ್ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ಈ ಒಂದು ಮಾಡರ್ನ್ ಎಕಾನಮಿ ಏನಿದೆಯಲ್ಲ ಈ ಮಾಡರ್ನ್ ಎಕಾನಮಿ ಅದೊಂದು ಏನಾಗಿದೆಪ್ಪ ಅಂದ್ರೆ ಒಂದು ಮಾಡರ್ನ್ ಆರ್ಥಿಕತೆ ಅದೊಂದು ಹೃದಯ ಆಗಿದೆ. ಸೊ ನೋಡ್ರಿ ಮಾಡರ್ನ್ ಆರ್ಥಿಕತೆ ಏನಿದೆಯಲ್ಲ ಈ ಮಾಡರ್ನ್ ಆರ್ಥಿಕತೆಯ ಹೃದಯ ಅಂತ ಕರಿತೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈಗಿರುವಂತಹ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಯೂಸ್ ಮಾಡ್ತವೆ. ಸೊ ನೋಡ್ರಿ ಈ ಇಂಟಿಗ್ರೇಟೆಡ್ ಚಿಪ್ಸ್ ಎಲ್ಲೆಲ್ಲಿ ಕಂಡು ಬರುತ್ತವೆ ಅಂದ್ರೆ ನಮಗೆ ಟಿವಿಸ್ ಅಲ್ಲಿ ಕಂಡು ಬರುತ್ತೆ, ಲ್ಯಾಪ್ಟಾಪ್ ಅಲ್ಲಿ ಕಂಡು ಬರುತ್ತೆ, ಮೊಬೈಲ್ಸ್ ಅಲ್ಲಿ ಕಂಡು ಬರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಅಡ್ವಾನ್ಸ್ಡ್ ಮೆಡಿಕಲ್ ಡಿವೈಸಸ್ ಏನಿದೆಯಲ್ಲ ಆ ಅಡ್ವಾನ್ಸ್ ಮೆಡಿಕಲ್ ಡಿವೈಸಸ್ ಅಲ್ಲಿ ಕೂಡ ಈ ಒಂದು ಇಂಟಿಗ್ರೇಟೆಡ್ ಚಿಪ್ಸ್ ಇರುತ್ತೆ. ಕೆಲವೊಂದ್ ಕಡೆ ನೋಡ್ರಿ ರೇಡಿಯೋಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದರಲ್ಲೂ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಈ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಸೆಮಿಕಂಡಕ್ಟರ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಪ್ರತಿಯೊಂದರಲ್ಲೂ ಸೆಮಿಕಂಡಕ್ಟರ್ ಬಳಕೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡಬೇಕಾಗಿದೆ. ಜೊತೆಗೆ ನೋಡ್ರಿ ಈಗ ಏನಾಗಿತ್ತಪ್ಪ ಅಂದ್ರೆ ಕೋವಿಡ್-19 ಪ್ಯಾಂಡಮಿಕ್ ಬಂದಿತ್ತು. ಈ ಒಂದು ಕೊರೋನಾ ಪ್ಯಾಂಡಮಿಕ್ ಸಮಯದಲ್ಲಿ ಏನಂದ್ರೆ ಎಲೆಕ್ಟ್ರಾನಿಕ್ ಗೆಜೆಟ್ ಏನಿದೆ ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಗಳಿಗೆ ಭಾರಿ ಬೇಡಿಕೆ ಬಂತು. ಹಾಗಾಗಿ ಈ ಸೆಮಿಕಂಡಕ್ಟರ್ ಉತ್ಪಾದನೆ ಕೂಡ ಬಹಳ ಅವಶ್ಯಕತೆ ಆಗಿದೆ. ಸೊ ನೋಡ್ರಿ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಭಾರತದ ಒಂದು ಸೆಮಿಕಂಡಕ್ಟರ್ ಕನ್ಸಂಪ್ಷನ್ 2026 ಹೊತ್ತಿಗೆ ಎಷ್ಟು ಹಣವನ್ನ ಕ್ರಾಸ್ ಮಾಡುತ್ತಪ್ಪ ಅಂದ್ರೆ $80 ಬಿಲಿಯನ್ ಹಣವನ್ನ ಕ್ರಾಸ್ ಮಾಡಿದ್ರೆ ಅದೇ 2030 ಹೊತ್ತಿಗೆ ನೋಡ್ರಿ $110 ಬಿಲಿಯನ್ ಹಣವನ್ನ ಇದು ಕ್ರಾಸ್ ಮಾಡುತ್ತೆ. ಅಂದ್ರೆ ಇಷ್ಟು ಹಣ ಏನಾಗತ್ತಪ್ಪ ಅಂದ್ರೆ ಬೇಕಾಗುತ್ತೆ. ಯಾವುದು ಭಾರತದ ಸೆಮಿಕಂಡಕ್ಟರ್ ಉತ್ಪಾದನೆಯ ಸೆಕ್ಟರ್ ಏನಿದೆಯಲ್ಲ ಅದು 2026 ಹೊತ್ತಿಗೆ ನೋಡ್ರಿ ಎಷ್ಟು ಹಣ ಬೇಕಾಗತ್ತಪ್ಪ ಅಂದ್ರೆ ಅದಕ್ಕೆ $80 ಬಿಲಿಯನ್ ಬೇಕಾದ್ರೆ 2030 ಹೊತ್ತಿಗೆ 110 ಬರೀ ಏನಪ್ಪ ಅಂದ್ರೆ ಭಾರತದ ಓನ್ ಕನ್ಸಂಪ್ಷನ್ಗೋಸ್ಕರ. ಹಾಗಾಗಿ ಇಷ್ಟು ಹಣ ಏನಪ್ಪ ಅಂದ್ರೆ ವಿದೇಶಕ್ಕೆ ಕಳಿಸೋ ಬದಲಾಗಿ ಅಂದ್ರೆ ಇಂಪೋರ್ಟ್ ಮೂಲಕ ಇದನ್ನ ವೇಸ್ಟ್ ಮಾಡೋ ಬದಲಾಗಿ ನಾವೇ ಇಲ್ಲಿ ಉತ್ಪಾದನೆ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಜೊತೆಗೆ ನೋಡ್ರಿ ಈಗ ಈ ಒಂದು ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಡಾಮಿನೆಂಟ್ ಇರುವಂತಹ ದೇಶಗಳು ಯಾವ್ದಪ್ಪ ಅಂದ್ರೆ USA, ತೈವಾನ್, ಸೌತ್ ಕೊರಿಯಾ, ಜಪಾನ್ ಮತ್ತೆ ನೆದರ್ಲ್ಯಾಂಡ್ಸ್. ಬೇರೆ ದೇಶಗಳು ಏನಪ್ಪ ಅಂದ್ರೆ ಟ್ರೈ ಅನ್ನ ಮಾಡ್ತಾ ಇದೆ, ಬಟ್ ಅವೇನಂದ್ರೆ ಅನ್ಕೊಂಡಷ್ಟು ಏನಂದ್ರೆ ಅಚೀವ್ಮೆಂಟ್ ಅನ್ನ ಮಾಡಕ್ಕಾಗಿಲ್ಲ. ಹಾಗಾಗಿ ನೋಡ್ರಿ ಭಾರತ ಏನಾದ್ರೂ ಇದರಲ್ಲಿ ಸಕ್ಸಸ್ಫುಲ್ ಆದ್ರೆ ನಮ್ಮ ದೇಶದಿಂದ ಮ್ಯಾನುಫ್ಯಾಕ್ಚರ್ ಆದಂತ ನಾವು ಇಂಟಿಗ್ರೇಟೆಡ್ ಚಿಪ್ಸ್ ಇರ್ಬೋದು ಅಥವಾ ಸೆಮಿಕಂಡಕ್ಟರ್ ನ ಬೇರೆ ದೇಶಕ್ಕೆ ಏನ್ ಮಾಡಬಹುದು ಅಂದ್ರೆ ರಫ್ತು ಮಾಡಬಹುದು. ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಆರ್ಥಿಕತೆಗೂ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಸಹಾಯವನ್ನ ಮಾಡ್ದಂಗಾಗುತ್ತೆ. ಅದಕ್ಕೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರ ಈಗ ಏನಪ್ಪ ಅಂದ್ರೆ ಬಿಡ್ಡಿಂಗ್ ಅನ್ನ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅದನ್ನ ಸೆಮಿ ಕಂಡಕ್ಟರಿಗೋಸ್ಕರ ಏನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಕೂಡ ಕರೆದಿದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದಿರಲ್ಲ ಅವ್ರ ಅಪ್ಲಿಕೇಶನ್ಸ್ ಹಾಕ್ರಿ ಅಂತ ಕರೆದಿದ್ರೆ, ಎಸ್ಪೆಷಲಿ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ಒಳಗಡೆ ಏನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ಸ್ ನ ಕರೆದಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಅಥವಾ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಸಿಟೀಸ್. ಕ್ಯಾಬಿನೆಟ್ ನೋಟ್ ಫಾರ್ ದ ಸೆಕೆಂಡ್ ಫೇಸ್ ಆಫ್ ಸಿಟೀಸ್ ಪ್ರೋಗ್ರಾಮ್. ಅಂದ್ರೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನೋಡ್ರಿ ಸಿಟೀಸ್ ಕಾರ್ಯಕ್ರಮಕ್ಕೆ ಏನ್ ಮಾಡಿದೆ ಅಂದ್ರೆ ತನ್ನ ಒಪ್ಪಿಗೆಯನ್ನ ಸೂಚಿಸಿದೆ. ಇಲ್ಲಿ ನೋಡ್ರಿ ಸಿಟೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಟಿ ಇನ್ವೆಸ್ಟ್ಮೆಂಟ್ ಟು ಇನೋವೇಟ್ ಇಂಟಿಗ್ರೇಟ್ ಅಂಡ್ ಸಸ್ಟೈನ್. ಸಿಟೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಟಿ ಇನ್ವೆಸ್ಟ್ಮೆಂಟ್ ಟು ಇನೋವೇಟ್ ಇಂಟಿಗ್ರೇಟ್ ಅಂಡ್ ಸಸ್ಟೈನ್. ಸೊ ನೋಡ್ರಿ ಇಲ್ಲಿ ಡೆಫಿನೇಷನ್ಸ್ ಅಲ್ಲೇ ಹೇಳಂಗೆ ನಾವು ಶಹರದಲ್ಲಿ ಹೂಡಿಕೆಯನ್ನ ಮಾಡಬೇಕು, ಅದರಿಂದ ಏನಪ್ಪಾ ಅಂದ್ರೆ ಶಹರ ಬಹಳ ಇನೋವೇಟಿವ್ ಆಗಿ ಕೂಡಿರ್ಬೇಕು, ಜೊತೆಗೆ ಅದು ಸಮಗ್ರತೆಯಿಂದ ಕೂಡಿರ್ಬೇಕು, ಜೊತೆಗೆ ಸುಸ್ಥಿರವಾಗಿರಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಟೀಸ್ ಕಾರ್ಯಕ್ರಮ ಅಂತ ಕರಿತೀವಿ. ಅಂತ ಸಿಟೀಸ್ ಕಾರ್ಯಕ್ರಮದ 2.0ಗೆ ಏನಪ್ಪಾ ಅಂದ್ರೆ ಈಗ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಈಗ ನೋಡ್ರಿ ಕೇಂದ್ರದ ಕ್ಯಾಬಿನೆಟ್ ಏನಪ್ಪಾ ಅಂದ್ರೆ ಸಿಟೀಸ್ 2.0 ಕಾರ್ಯಕ್ರಮಕ್ಕೆ ಒಂದು ಒಪ್ಪಿಗೆಯನ್ನ ಸೂಚಿಸಿದೆ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಅಥವಾ ಸ್ಮಾರ್ಟ್ ಮಿಷನ್ ಮತ್ತೆ ಸ್ಮಾರ್ಟ್ ಸಿಟಿ ಮಿಷನ್ ಒಳಗಡೆ ಕೆಲಸ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಥವಾ ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಈ ಒಂದು ವೇಸ್ಟ್ ಏನ್ ಜನರೇಷನ್ ಆಗುತ್ತೆ ಅಂದ್ರೆ ಕಸ ಏನ್ ಜನರೇಷನ್ ಆಗುತ್ತಲ್ಲ ಅದನ್ನ ನಿಯಂತ್ರಣ ಮಾಡೋದು, ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆಗೆ ತಕ್ಕಂತೆ ಅಥವಾ ಹವಾಮಾನ ವೇರಿಯೇಷನ್ ಏನಾಗುತ್ತಲ್ಲ ಅದ್ರ ತಕ್ಕಂಗೆ ಏನಪ್ಪಾ ಅಂದ್ರೆ ಸುಧಾರಣೆನ ಮಾಡ್ಕೊಂತ ಹೋಗೋದು. ಈ ಸಿಟೀಸ್ 2.0ನ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ 18 ಸಿಟಿಗಳಲ್ಲಿ ಅಥವಾ 18 ಶಹರಗಳಲ್ಲಿ ಪ್ರಾಯೋಗಿಕವಾಗಿ ಅಥವಾ ಟ್ರಯಲ್ ವರ್ಷನ್ ಅಲ್ಲಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತರಕ್ ನೋಡ್ರಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ತಗೊಂಡಿದ್ರಲ್ಲ, ಈ ಕೇಂದ್ರದ ಕ್ಯಾಬಿನೆಟ್ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮುಖ್ಯ ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಅಥವಾ ಈ ಕಾರ್ಯಕ್ರಮ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಸೊ ನೋಡ್ರಿ ಈ ಪ್ರಾಜೆಕ್ಟ್ ಏನ್ ಮಾಡ್ಬೇಕಂತ ಮಾಡಿದೆ ಅಂದ್ರೆ ಒಂದು ಸರ್ಕ್ಯುಲರ್ ಎಕಾನಮಿನ ಮಾಡ್ಬೇಕಂತ ಮಾಡಿದೆ. ನೋಡ್ರಿ ಈ ಸರ್ಕ್ಯುಲರ್ ಎಕಾನಮಿ ಏನಾಗಿರ್ಬೇಕಪ್ಪ ಅಂದ್ರೆ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಹೊಂದಿರಬೇಕಂದ್ರೆ ಸಮಗ್ರವಾದ ಕಸ ನಿಯಂತ್ರಣ ಹೊಂದಿರಬೇಕು. ಅದು ಎಲ್ಲಿಗಂದ್ರೆ ಶಹರ ಪಟ್ಟಣಗಳ ಅಥವಾ ಶಹರಗಳ ಮಟ್ಟಿಗೆ ಏನಪ್ಪಾ ಅಂದ್ರೆ ಅದು ಸಮಗ್ರವಾದ ಕಸವನ್ನು ನಿಯಂತ್ರಣ ಮಾಡಬೇಕು. ಜೊತೆಗೆ ರಾಜ್ಯ ಸರ್ಕಾರದ ಮಟ್ಟಿಗೆ ಅದೇನ್ ಮಾಡಿರ್ಬೇಕಪ್ಪ ಅಂದ್ರೆ ಕ್ಲೈಮೇಟ್ ಓರಿಯೆಂಟೆಡ್ ರಿಫಾರ್ಮ್ಸ್ ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಗೆ ತಕ್ಕಂತ ಸುಧಾರಣೆಗಳನ್ನ ತರಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಇನ್ಸ್ಟಿಟ್ಯೂಷನಲ್ ಇದೆ ಅಂದ್ರೆ ಈಗ ಏನಲ್ಲಿ ಕಸ ವಿಲೇವಾರಿ ಮಾಡಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇದೆ ಅದನ್ನ ಸ್ಟ್ರೆಂಥಿಂಗ್ ಮಾಡೋದು, ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಮಾಡೋದಂದ್ರೆ ಜನರಿಗೆ ಮಾಹಿತಿಯನ್ನ ಕೊಡೋದು. ಯಾವ ತರನಾಗಿ ನಾವು ಕ್ಲೈಮೇಟ್ ಓರಿಯೆಂಟೆಡ್ ಏನಂದ್ರೆ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ ಲೈಫ್ ಮಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತು ಲೈಫ್ ಮಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅನ್ನೋ ಒಂದು ಮಿಷನ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಈ ಮಿಷನ್ ಅನ್ನ ಏನ್ ಹೇಳುತ್ತಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ ಅಂದ್ರೆ ನಮ್ಮ ಒಂದು ಜೀವನ ಶೈಲಿ ಏನಿದೆಲ್ಲ ಈ ಜೀವನ ಶೈಲಿಯನ್ನ ನಾವೇನ್ ಮಾಡೋಣ ಅಂದ್ರೆ ನಮ್ಮ ವಾತಾವರಣ ಏನಿದೆಲ್ಲ ಅದಕ್ಕೆ ಅಡಾಪ್ಟ್ ಮಾಡ್ಕೊಳಂಗೆ. ಅದಕ್ಕೋಸ್ಕರ ನೋಡ್ರಿ ಲೈಫ್ ಮಿಷನ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂದ್ರೆ ಈಗ ಏನ್ ಹವಾಮಾನ ಬದಲಾವಣೆಗೋಸ್ಕರ ನೋಡ್ರಿ ನಾವೇನಾದ್ರೂ 2 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಹೋಗೋದಿದ್ರೆ ಬೈಕ್ ಗಳನ್ನ ಬಿಟ್ಟು ಕೇವಲ ಏನ್ ಮಾಡ್ಬೋದು ಅಂದ್ರೆ ನಡ್ಕೊಂಡೇನೆ ಹೋಗ್ಬೋದು. ಇದರಿಂದ 2 ಬೆನಿಫಿಟ್ಸ್ ಇದೆ. ಒಂದು ನಾವು ಹವಾಮಾನಕ್ಕೆ ಏನಪ್ಪಾ ಅಂದ್ರೆ ಅಥವಾ ವಾತಾವರಣಕ್ಕೆ ಏನ್ ಮಾಡ್ದಂಗಾಗತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡ್ದಂಗಾಗತ್ತೆ, ಜೊತೆಗೆ ನಮ್ಮ ಆರೋಗ್ಯ ಏನಿದೆಯಲ್ಲ ಈ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಈ ತರದ ನಮ್ಮ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನ ಈ ಒಂದು ವಾತಾವರಣಕ್ಕೆ ಅಳವಡಿಸಿಕೊಳ್ಳುವಂತ ಮಿಷನ್ ಅನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನೋಡ್ರಿ 4 ವರ್ಷಗಳವರೆಗೆ ಜರುಗುತ್ತೆ. ಅಂದ್ರೆ 2023 2027 ಈ ಕಾರ್ಯಕ್ರಮ ಜರುಗುತ್ತೆ. ಈ ಒಂದು ಕಾರ್ಯಕ್ರಮನ ಯಾರು ಒಂದು ಸಹಭಾಗಿತ್ವ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ರು ಅಂದ್ರೆ ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ, ಅದನ್ನ ನಾವು AFD ಅಂತ ಕರಿಬಹುದು, ಕ್ರೆಡಿಟ್ಸ್ ಅಂಡ್ ಫೇರ್ ವೆಲ್ಫ್ KWF ಅಂತ ಕರಿಬಹುದು, ಇದು ಯುರೋಪಿಯನ್ ಯೂನಿಯನ್ ಏಜೆನ್ಸಿ ಆಗಿದೆ. ಜೊತೆಗೆ ನೋಡ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಏನಿದೆ NIUA ಏನಿದೆ ಇವರ ಒಂದು ಸಹಭಾಗಿತ್ವದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸಿಟೀಸ್ 2.0ಗೋಸ್ಕರ ನೋಡ್ರಿ ಈ ಒಂದು ಹಣಕಾಸುವನ್ನ ಎಲ್ಲಿಂದ ಅರೇಂಜ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಲೋನ್ ಕೊಡ್ತಾರೆ. ಯಾರು AFD ಅವರು ಮತ್ತೆ KFW ಅಂದ್ರೆ ಯುರೋಪಿಯನ್ ಯೂನಿಯನ್ ಏಜೆನ್ಸಿ ಮತ್ತೆ ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಏನ್ ಮಾಡತ್ತಪ್ಪ ಅಂದ್ರೆ 1760 ಕೋಟಿಯ ಈಕ್ವಲ್ ಶೇರ್ ಅನ್ನ ತೆಗೆದುಕೊಳ್ಳುತ್ತೆ. ಇವರು ಅರ್ಧ ಕೊಡ್ತಾರೆ, ಅವ್ರು ಅರ್ಧ ಕೊಡ್ತಾರೆ. ಜೊತೆಗೆ ನೋಡ ಏನ್ ಮಾಡ್ತಾರೆ ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಏನಿದೆ ಅದನ್ನು ಸಹ ಕೊಡ್ತಾರೆ. ಇಬ್ರು ಸಹ ಏನಪ್ಪಾ ಅಂದ್ರೆ ಫ್ರೆಂಚ್ ಮತ್ತೆ ಯುರೋಪಿಯನ್ ಯೂನಿಯನ್ ದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ಯುರೋಪಿಯನ್ ಏಜೆನ್ಸಿ ನೋಡ್ರಿ 106 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಕೂಡ ಕೊಡುತ್ತೆ. ಯಾವುದಕ್ಕೋಸ್ಕರ ನಾವೇನು ಈ ಒಂದು ಸಿಟೀಸ್ 2.0 ಕಾರ್ಯಕ್ರಮನ ಹಾಕೊಂಡಿದ್ವಲ್ಲ ಅದಕ್ಕೋಸ್ಕರ 106 ಕೋಟಿ ರೂಪಾಯಿ ಗ್ರಾಂಟ್ ಅನ್ನು ಕೂಡ ಯುರೋಪಿಯನ್ ಯೂನಿಯನ್ ನಮಗೆ ಕೊಡುತ್ತೆ. ಸಿಟೀಸ್ 2.0 ಕಾರ್ಯಕ್ರಮದಲ್ಲಿ ನೋಡ್ರಿ 3 ಕಾಂಪೋನೆಂಟ್ಸ್ ಇದೆ. ಮೊದಲನೇ ಕಾಂಪೋನೆಂಟ್ಸ್ ಏನಪ್ಪಾ ಅಂದ್ರೆ ಆರ್ಥಿಕ ಮತ್ತೆ ತಾಂತ್ರಿಕ ಸಪೋರ್ಟ್ ಅನ್ನ ಕೊಡೋದು. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಯಾವ ಒಂದು ಪ್ರಾಜೆಕ್ಟ್ಸ್ ನೋಡ್ರಿ ಈ ಒಂದು ಕ್ಲೈಮೇಟ್ ರೆಸಿಲಿಯನ್ಸ್ ಆಗಿರುತ್ತೆ ಅಂದ್ರೆ ಹವಾಮಾನವನ್ನ ಸದೃಢವಾಗಿರ್ಬೇಕಂತ ಮಾಡ್ತವಲ್ಲ ಅಂತ ಪ್ರಾಜೆಕ್ಟಿಗೋಸ್ಕರ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಆರ್ಥಿಕ ಮತ್ತೆ ತಾಂತ್ರಿಕ ಸಹಾಯವನ್ನ ಕೊಡೋದು. ಜೊತೆಗೆ ಏನಪ್ಪಾ ಅಂದ್ರೆ 18 ಸ್ಮಾರ್ಟ್ ಸಿಟೀಸ್ ಅಲ್ಲಿ ನೋಡ್ರಿ ಅಡಾಪ್ಟೇಷನ್ ಅಂಡ್ ಮಿಟಿಗೇಷನ್ಸ್ ಅಂದ್ರೆ ಜೀವನ ಶೈಲಿಯನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಮತ್ತೆ ಹವಾಮಾನ ಬದಲಾವಣೆ ಜಾಸ್ತಿ ಆಗಂಗೆ ಅದನ್ನ ಕಡಿಮೆ ಮಾಡೋದು, ಮಿಟಿಗೇಷನ್ಸ್ ನ ಮಾಡೋದು, ಅದನ್ನ 18 ಶಹರಗಳಲ್ಲಿ ಮಾಡೋದು. ಜೊತೆಗೆ ಏನಪ್ಪಾ ಅಂದ್ರೆ ಈ ಪ್ರಾಜೆಕ್ಟ್ ಗಳು ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನೋಡ್ರಿ ಕೇಂದ್ರ, ರಾಜ್ಯ ಮತ್ತೆ ಸಿಟಿಗಳ ಲೆವೆಲ್ ಅಲ್ಲಿ ನಾವೇನ್ ಮಾಡೋದಂದ್ರೆ ಕ್ಲೈಮೇಟ್ ಗವರ್ನೆನ್ಸ್ ಅಂದ್ರೆ ಈಗ ಹವಾಮಾನದ ಒಂದು ಆಡಳಿತವನ್ನ ನಡೆಸೋದು. ಅಂದ್ರೆ ಈ ಪ್ರಾಜೆಕ್ಟ್ ನ ಏನ್ ಇಂಪ್ಲಿಮೆಂಟ್ ಮಾಡಿದ್ರೆ, ಈ ಕಾರ್ಯಕ್ರಮಗಳು ಸರಿಯಾಗಿ ಜರುಗ್ತಾ ಇದಾವ ಇಲ್ವಾ, ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗ್ತಿದೆ, ಈ ತರದ ಒಂದು ಇಂಟರ್ವೆನ್ಷನ್ಸ್ ನ ಏನ್ ಮಾಡೋದಪ್ಪ ಅಂದ್ರೆ ರಾಜ್ಯ, ಕೇಂದ್ರ ಮತ್ತೆ ಏನಂದ್ರೆ ಶಹರ ಪಟ್ಟಣಗಳ ಮಟ್ಟಿಗೆ ಮಾಡೋದು. ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ವರ್ಲ್ಡ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಸೆಂಟರ್ ಟು ಇಂಪ್ಲಿಮೆಂಟ್ ಪೈಲಟ್ ಪ್ರಾಜೆಕ್ಟ್ ಇನ್ 10 districts ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ಈ ಕಾಳುಗಳ ದಾಸ್ತಾನವನ್ನ ಏನಪ್ಪಾ ಅಂದ್ರೆ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಆ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ನೋಡ್ರಿ 10 districts ಗಳಲ್ಲಿ ಅಂದ್ರೆ 10 ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತದೆ. ಯಾಕಂದ್ರೆ ಗೊತ್ತು ನಿಮಗೆ ಗೊತ್ತು ಇತ್ತೀಚಿನ ಒಂದು ಕ್ಲೈಮೇಟ್ ನೋಡಿದ್ರೆ ಅಂದ್ರೆ ಇತ್ತೀಚೆಗೆ ನೀವೇನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯನ್ನ ನೋಡಿದ್ರೆ, ಕ್ಲೈಮೇಟ್ ಚೇಂಜ್ ಅನ್ನ ನೋಡಿದ್ರೆ ಈ ಒಂದು ಆಹಾರದ ಅಭದ್ರತೆ ಅಥವಾ ಫುಡ್ ಇನ್ಸೆಕ್ಯೂರಿಟಿ ಅಂತ ನಾವೇನ್ ಕರಿತೀವಲ್ಲ, ಈ ಫುಡ್ ಇನ್ಸೆಕ್ಯೂರಿಟಿ ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅಂದ್ರೆ ನೀವು ನೋಡಬಹುದು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಏನಪ್ಪ ಅಂದ್ರೆ ಫ್ಲಡ್ ಆಯ್ತು, ಆಮೇಲೆ ಪ್ರವಾಹ ಆಯ್ತು, ಜೊತೆಗೆ ಏನಂದ್ರೆ ಕೆಲವೊಂದ್ ಕಡೆ ಮಳೆನೇ ಆಗ್ಲಿಲ್ಲ. ಇದರಿಂದ ಏನಂದ್ರೆ ಅಲ್ಲಿ ಏನ್ ಏರೇಬಲ್ ಲ್ಯಾಂಡ್ ಇತ್ತು ಅಂದ್ರೆ ಬೆಳೆಯುವಂತ ಅಥವಾ ಬಿತ್ತುವ ಪ್ರದೇಶ ಇತ್ತಲ್ಲ, ಆ ಬಿತ್ತುವ ಪ್ರದೇಶ ಕಮ್ಮಿಯಾಗಿ ಅಲ್ಲಿ ಕೂಡ ಆಹಾರದ ಅಭದ್ರತೆ ಕಾಡ್ತಾ ಇದೆ. ಸೌದಿ ಅರೇಬಿಯಾಗೂ ಆಹಾರದ ಅಭದ್ರತೆ ಕಾಡ್ತಾ ಇದೆ, ಅಫ್ಘಾನಿಸ್ತಾನಕ್ಕೂ ಆಹಾರದ ಅಭದ್ರತೆ ಕಾಡ್ತಾ ಇದೆ. ಹಾಗಾಗಿ ನೋಡ್ರಿ ಈಗ ಏನ್ ಮಾಡ್ತಿದ್ದಾನೆ ಕೇಂದ್ರ ಸರ್ಕಾರ, ಒಂದು ಲಾರ್ಜೆಸ್ಟ್ ಸ್ಟೋರ್ ಅನ್ನ ಮಾಡ್ಬೇಕಂತ ಮಾಡಿದೆ. ಅಂದ್ರೆ ಈಗ ರೈತರು ಏನ್ ಕಾಳುಗಳನ್ನ ಬೆಳಿತಾರಲ್ಲ, ಆ ಕಾಳುಗಳನ್ನ ಏನಪ್ಪಾ ಅಂದ್ರೆ ಸಂಗ್ರಹ ಮಾಡೋದಕ್ಕೆ ಒಂದು ನಾವೇನ್ ಅನ್ಬೋದು ಅಂದ್ರೆ ಸ್ಟೋರೇಜ್ ಹೌಸ್ ಅಥವಾ ವೇರ್ ಹೌಸ್ ಅನ್ನ ನಾವು ದೊಡ್ಡ ವೇರ್ ಹೌಸ್ ಅನ್ನ ಅವ್ರೇನಪ್ಪ ಅಂದ್ರೆ ಈಗ ನಿರ್ಮಾಣ ಮಾಡ್ತಿದ್ದಾರೆ. ಸೊ ನೋಡ್ರಿ ಯಾಕೆ ವೇರ್ ಹೌಸ್ ಅನ್ನ ಮಾಡ್ಬೇಕಂದ್ರೆ, ಸೊ ನೋಡ್ರಿ ಕಾಳುಗಳನ್ನ ನಾವೇನ್ ಬೆಳಿತೀವಲ್ಲ ಅವು ಕೆಲವೊಂದಿಷ್ಟು ದಿನಗಳಾದ್ಮೇಲೆ ಹಾಳಾಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಬೆಲೆನೇ ಇಲ್ದಂಗ ಆಗುತ್ತೆ. ಯಾಕಂದ್ರೆ ಹಾಳಾಗ್ಬಿಟ್ರೆ ಮತ್ತೆ ಯಾರು ಅದನ್ನ ಬಳಸಕ್ ಕೂಡ ಆಗಲ್ಲ. ಹಾಗಾಗಿ ನೋಡ್ರಿ ನಾವು ಆಹಾರದ ಅಭದ್ರತೆ ಜೊತೆಗೆ ಏನಪ್ಪ ಅಂದ್ರೆ ಜನರಿಗೆ, ನಮ್ಮ ದೇಶದ ಜನರಿಗೆ ಆಹಾರದ ಅಭದ್ರತೆ ಕಾಡಬಾರ್ದು, ಮತ್ತೆ ಆಹಾರದ ಸುರಕ್ಷೆನ ಕೊಡಬೇಕು. ಜೊತೆಗೆ ಜಗತ್ತಿಗೂ ಕೂಡ ಏನಪ್ಪ ಅಂದ್ರೆ ಎಲ್ಲಿ ಆಹಾರದ ಅಭದ್ರತೆ ಕಾಡ್ತಾ ಇದೆಯಲ್ಲ ಅಲ್ಲಿ ಆಹಾರವನ್ನ ಪೂರೈಕೆ ಮಾಡಬೇಕು. ಜೊತೆಗೆ ನಮ್ಮ ರೈತರಿಗೆ ಬೆಂಬಲ ಬೆಲೆನೂ ಜಾಸ್ತಿ ಸಿಗ್ಬೇಕು, ಅವರ ಬೆಳೆದಂತ ಬೆಳೆಗೆ ಒಳ್ಳೆಯ ಬೆಲೆ ಸಿಗ್ಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ದೊಡ್ಡ ಉಗ್ರಾಣವನ್ನು ಏನಪ್ಪಾ ಅಂದ್ರೆ ಈಗ 10 ಜಿಲ್ಲೆಗಳಲ್ಲಿ ಅವರು ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರದ ಕ್ಯಾಬಿನೆಟ್ ನೋಡ್ರಿ ವೆನೆಸ್ಡೇ ಏನ್ ಮಾಡಿದಪ್ಪ ಅಂದ್ರೆ ಒಂದು ಇಂಟರ್ ಮಿನಿಸ್ಟ್ರಲ್ ಕಮಿಟಿಯ ಒಂದು ಸಂವಿಧಾನ ಮತ್ತೆ ಅದರ ಸಬಲೀಕರಣ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಯಾವ್ದಕ್ಕೆ ಕೆಲಸ ಮಾಡುತ್ತಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಅಂದ್ರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ದೊಡ್ಡದಾದ ಅಥವಾ ಅತ್ಯಂತ ಹೆಚ್ಚು ನಾವೇನಪ್ಪ ಅಂದ್ರೆ ಸಂಗ್ರಹಿಸಿಡಬಹುದಂತ ಒಂದು ಈ ಕಾಳುಗಳ ಉಗ್ರಾಣವನ್ನ ಸ್ಥಾಪನೆ ಮಾಡೋದಕ್ಕೆ ಇದೇನ್ ಮಾಡುತ್ತಂದ್ರೆ ಪ್ಲಾನ್ ಅನ್ನ ಮಾಡುತ್ತೆ. ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ ಅಥವಾ ಸೊಸೈಟೀಸ್ ಅಂತ ನಾವೇನಂತ ಹೇಳ್ತೀವಿ, ಸಹಕಾರ ಸಂಘಗಳು ಏನಂತೀವಲ್ಲ, ಈ ಸಹಕಾರ ಸಂಘಗಳ ಮೂಲಕ ವಿಶ್ವದಲ್ಲೇ ದೊಡ್ಡದಾದಂತ ಒಂದು ಗ್ರೇನ್ ಸ್ಟೋರೇಜ್ ಅನ್ನ ಅವರು ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಬೇರೆ ಬೇರೆ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಬೇರೆ ಬೇರೆ ಸ್ಕೀಮ್ಸ್ ಅನ್ನ ಅವರು ಮರ್ಜ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಸ್ ಮತ್ತೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಏನು ಕೆಲವೊಂದಿಷ್ಟು ಯೋಜನೆಗಳಿದೆಯಲ್ಲ, ಈ ಎಲ್ಲಾ ಯೋಜನೆಗಳನ್ನ ಒಟ್ಟುಗೂಡಿಸಿ ಈಗ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡ ಉಗ್ರಾಣವನ್ನ ಮಾಡೋದ್ರಿಂದ ನಮ್ಮ ರೈತರಿಗೂ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ದೇಶದಲ್ಲಿ ಆಹಾರದ ಅಭದ್ರತೆ ಏನಿದೆಯಲ್ಲ ಆ ಆಹಾರದ ಅಭದ್ರತೆ ಕಾಡೋದಿಲ್ಲ. ಈಗ ನೋಡ್ರಿ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಈ ಒಂದು ಸಮಯಕ್ಕೆ ಸರಿಯಾಗಿ ಮತ್ತೆ ಏನಪ್ಪ ಅಂದ್ರೆ ಏಕತೆಯಿಂದ ಅಂದ್ರೆ ಯೂನಿಫಾರ್ಮ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಪ್ಲಾನ್ ಅನ್ನ ಪ್ರೊಫೆಷನಲ್ ಮ್ಯಾನರ್ ಆಗಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ಸ್ ಏನಿದಾರಲ್ಲ ಈ ಪ್ರಾಜೆಕ್ಟ್ ಅನ್ನ ಈಗ ಪೈಲಟ್ ರೀತಿಯಲ್ಲಿ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಮಾದರಿ ರೀತಿಯಲ್ಲಿ 10 ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದೆ. ಆ 10 ಜಿಲ್ಲೆಗಳ ನೋಡ್ರಿ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಇದಾವೆ. ಅಂದ್ರೆ ಒಂದೇ ರಾಜ್ಯದ 10 ಜಿಲ್ಲೆಗಳನ್ನ ಇವರು ತೆಗೆದುಕೊಳ್ತಿಲ್ಲ, 10 ರಾಜ್ಯಗಳ ಬೇರೆ ಬೇರೆ 10 ಜಿಲ್ಲೆಗಳನ್ನ ಇವರು ಕನ್ಸಿಡರೇಷನ್ ಅನ್ನ ಮಾಡ್ತಿದ್ದಾರೆ. ಈ ಕಮಿಟಿಯನ್ನ ಯಾರು ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಕೋಆಪರೇಷನ್ ಮತ್ತೆ ಹೋಮ್ ಮಿನಿಸ್ಟರ್ ಅಂತ ಅಮಿತ್ ಶಾ ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರು ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಬಿಡ್ತಾರೆ. ಏನ್ ಈ ಗೈಡ್ಲೈನ್ಸ್ ಅನ್ನ ಬಿಡ್ತಾರಪ್ಪ ಅಂದ್ರೆ ಯಾವ ತರನಾಗಿ ನಿಮ್ಮ ಗೋಡೌನ್ಸ್ ಇರಬೇಕು, ಮತ್ತೆ ಯಾವ ತರನಾಗಿ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ಸ್ ಏನಿದೆ ಅಥವಾ ಈ ಒಂದು ಗೋಡೌನ್ಸ್ ನೋಡ್ರಿ ಕೃಷಿ ಮತ್ತೆ ಕೃಷಿಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಉದ್ದೇಶಗಳನ್ನ ಯಾವ ತರನಾಗಿ ಪೂರೈಕೆ ಮಾಡಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಅಂತ ನಾವೇನ್ ಕರಿತೀವಿ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಂತ ಏನ್ ಕರಿತೀವಿ, ಇವುಗಳನ್ನ ಯಾವ ತರನಾಗಿ ಸೆಲೆಕ್ಟೆಡ್ ಏರಿಯಾಸ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಗೈಡ್ ಲೈನ್ಸ್ ಅನ್ನ ಬಿಡ್ತಾರೆ. ಸೊ ನೋಡ್ರಿ ಈ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು ಪ್ಲಾನ್ ಅನ್ನ ಮಾಡ್ತಿದ್ದಾರೆ, ಯಾವ ತರನಾಗಿ ಬೇರೆ ಬೇರೆ ಫಂಡ್ಸ್ ಇದೆಯಲ್ಲ ಅದನ್ನ ಯುಟಿಲೈಸ್ ಮಾಡಿಕೊಂಡು ಈ ಸ್ಕೀಮ್ಸ್ ಅನ್ನ ಏನಪ್ಪಾ ಅಂದ್ರೆ ರೆಸ್ಪೆಕ್ಟಿವ್ ಮಿನಿಸ್ಟರ್ ಇಂಪ್ಲಿಮೆಂಟ್ ಮಾಡಬೇಕು. ಅಂದ್ರೆ ಒಟ್ಟಾರೆ ಎಲ್ಲ ಮಿನಿಸ್ಟರ್ ಏನ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಕೊಡಿಸ್ತಿದಾರಲ್ಲ ಅದರೊಳಗೆ ಇರುವಂತಹ ಫಂಡ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಯಾವ ತರನಾಗಿ ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿರ್ಬೋದು ಅಥವಾ ಈ ಒಂದು ಗೋಡೌನ್ಸ್ ಇರ್ಬೋದು ಅಥವಾ ಉಗ್ರಾಣಗಳನ್ನ ಸ್ಥಾಪನೆ ಮಾಡ್ಬೇಕನ್ನೋದ್ರ ಬಗ್ಗೆ ಅವರು ಈಗ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಡಿಸಿಷನ್ ಅನ್ನ ಹೇಳ್ತಾ ನೋಡ್ರಿ ಅಮಿತ್ ಶಾ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನಿದೆ ಇದಕ್ಕೆ ಒಂದು ಸ್ಟೋರೇಜ್ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಈ ಆಹಾರದ ಧಾನ್ಯಗಳೇನಿದೆಯಲ್ಲ ಇದು ವೇಸ್ಟ್ ಆಗ್ತಾ ಇತ್ತು. ಇದರಿಂದ ರೈತರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಆಹಾರದ ಧಾನ್ಯಗಳು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನಂದ್ರೆ ಆ ಆಹಾರದ ಧಾನ್ಯಗಳಿಗೆ ಬೆಲೆ ಇಲ್ಲ ಅಂದ್ರೂ ಕೂಡ ಅಂದ್ರೆ ಆ ಧಾನ್ಯಗಳಿಗೆ ಬೆಲೆ ಇಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ ಕಡಿಮೆ ರೇಟಿನಲ್ಲಿ ಅದನ್ನ ಸೇಲ್ ಮಾಡ್ತಿದ್ರು. ಯಾಕಂದ್ರೆ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೆ ಕಾರಣಕ್ಕೆ ಅದು ಹಾಳಾಗುತ್ತೆ, ರೋಟಲ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಕಡಿಮೆ ಪ್ರೈಸಿಗೆ ಅದನ್ನ ಸೆಲ್ ಅನ್ನ ಮಾಡ್ತಿದ್ರು ಅಥವಾ ಮಾರಾಟವನ್ನ ಮಾಡ್ತಿದ್ರು. ಈ ಒಂದು ನಿರ್ಧಾರದಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ನೋಡ್ರಿ ಮಾಡರ್ನ್ ಗ್ರೇನ್ ಫೆಸಿಲಿಟೀಸ್ ಅಂದ್ರೆ ನೀವು ಯಾವ ತರನಾಗಿ ಮಾಡರ್ನ್ ಫೆಸಿಲಿಟೀಸ್ ಇರುತ್ತಲ್ಲ ಆ ಫೆಸಿಲಿಟೀಸ್ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಮ ಬ್ಲಾಕ್ಸ್ ಅಲ್ಲಿ ಅಥವಾ ನಿಮ್ಮ ಒಂದು ತಾಲೂಕುಗಳಲ್ಲೇ ಸಿಗುತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಮೂಲಕನೇ ಇದು ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ರೈತರು ಯಾವಾಗ ಬೇಕಾಗ ಅವಾಗ ಅವ್ರಿಗೇನು ಪ್ರೈಸ್ ಅನ್ಸುತ್ತೆ ಅಂದ್ರೆ ನೋಡ್ರಿ ಯಾವಾಗ ಅವ್ರಿಗೆ ಏನಪ್ಪ ಅಂದ್ರೆ ಅವರ ಬೆಲೆಗಳಿಗೆ ಒಂದು ಒಳ್ಳೆಯ ಬೆಲೆ ಬಂದಿದೆ ಅನ್ನತ್ತಲ್ಲ ಆ ಬೆಲೆ ಮೂಲಕ ಏನಪ್ಪ ಅಂದ್ರೆ ಅವರ ಕಾಳುಗಳನ್ನ ಅಥವಾ ಅವರ ಧಾನ್ಯಗಳನ್ನ ಮಾರಾಟ ಮಾಡಬಹುದಾಗಿದೆ. ಜೊತೆಗೆ ನೋಡ್ರಿ ಅಮಿತ್ ಶಾ ಅವ್ರು ಏನ್ ಹೇಳ್ತಾರಂದ್ರೆ ಈ ಒಂದು ಹಳ್ಳಿಯ ಆರ್ಥಿಕತೆಗೆ ಏನಪ್ಪ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳೇನಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಪಿಲ್ಲರ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ. ಈ ಒಂದು ಪ್ಲಾನ್ ನಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ದೇಶಕ್ಕೆ ನೋಡ್ರಿ ಆಹಾರದ ಅಭದ್ರತೆ ಏನಿದೆಯಲ್ಲ ಆಹಾರದ ಅಭದ್ರತೆ ಹೋಗಿ ಆಹಾರದ ಭದ್ರತೆ ಸಿಗುತ್ತೆ. ಜೊತೆಗೆ ಏನು ಈಗ ಕೋಟಿಗಂಟ್ಲೆ ರೈತರು ಈ ಒಂದು ಕೋಆಪರೇಟಿವ್ಸ್ ಜೊತೆಗೆ ಅಥವಾ ಸಹಕಾರಿ ಸಂಘಗಳ ಜೊತೆಗೆ ಅಸೋಸಿಯೇಷನ್ ಅನ್ನ ಮಾಡ್ಕೊಂಡಿದ್ರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಬೆನಿಫಿಟ್ ಸಿಗುತ್ತೆ, ಅಂದ್ರೆ ಅವ್ರಿಗೂ ಕೂಡ ಫಲಾನುಭವತೆ ಸಿಗುತ್ತೆ. ಅಂದ್ರೆ ಕೇವಲ ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ಜೊತೆ ರೈತರಿಗೆ ಕೂಡ ಅನುಕೂಲ ಆಗಲ್ಲ, ಬದಲಾಗಿ ಏನಪ್ಪ ಅಂದ್ರೆ ದೇಶಕ್ಕೂ ಕೂಡ ಏನೀಗ ಆಹಾರದ ಅಭದ್ರತೆ ಕಾಡ್ತಿದ್ದಿಲ್ಲ ಆ ಆಹಾರದ ಅಭದ್ರತೆ ಹೋಗಿ ಆಹಾರದ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿ ಇಲ್ಲಿ ಸಿಗುತ್ತೆ. ಜೊತೆಗೆ ನೋಡ್ರಿ ರೈತರು ಯಾವ ತರನಾಗಿ ಮಾರಬಹುದಪ್ಪ ಅಂದ್ರೆ ಫಸ್ಟ್ ರೈತರು ಏನ್ ಮಾಡ್ಬೇಕಾಗತ್ತಂದ್ರೆ PAS ಇದೆ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ಆಹಾರ ಧಾನ್ಯಗಳೇನಿದೆಯಲ್ಲ ಈ ಆಹಾರ ಧಾನ್ಯಗಳನ್ನ ಅಡ್ವಾನ್ಸ್ ಆಗಿ ಕೊಟ್ಟು ಅಥವಾ ಮೊದಲು ಕೊಟ್ಟು ಅಲ್ಲೇನ್ ಮಾಡ್ಬೇಕಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಂದ ಏನಪ್ಪ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಅಂದ್ರೆ ಕೆಲವು ಸ್ವಲ್ಪ ಮಟ್ಟದ ಅಡ್ವಾನ್ಸ್ ಪೇಮೆಂಟ್ ಅನ್ನ ಪಡಿಬೇಕಾಗುತ್ತೆ. ಆಮೇಲೆ ನೋಡ್ರಿ ಬ್ಯಾಲೆನ್ಸ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ PAS ಕಂಪ್ಲೀಟ್ ಫುಡ್ ಗ್ರೇನ್ಸ್ ಅನ್ನ ಸೋಲ್ವ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಈಗ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ MSPs ಏನಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇನ್ ಕರಿತೀವಿ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂಲಕ ಏನ್ ಮಾಡೋದಪ್ಪ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ಏನಪ್ಪ ಅಂದ್ರೆ ಆಹಾರದ ಧಾನ್ಯಗಳನ್ನ ಮಾರೋದು. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಪೇಮೆಂಟ್ ಮಾಡಲ್ಲ, ಬದಲಾಗಿ ಕೆಲವೊಂದಿಷ್ಟು ಅಡ್ವಾನ್ಸ್ ಪೇಮೆಂಟ್ ಅಂತ ಕೊಡ್ತಾರೆ. ಈ ಅಡ್ವಾನ್ಸ್ ಪೇಮೆಂಟ್ ಅನ್ನ ತೆಗೆದುಕೊಂಡು ಯಾವಾಗ ನೋಡ್ರಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳೇನಪ್ಪ ಅಂದ್ರೆ ಕಂಪ್ಲೀಟ್ ಸೇಲ್ ಮಾಡುತ್ತೆ ಅಂದ್ರೆ ಏನು ಕಾಳುಗಳ ರೈತರು ಕೊಟ್ಟಿರ್ತಾರಲ್ಲ ಆ ರೈತರ ಕಾಳುಗಳನ್ನ ಸಂಪೂರ್ಣವಾಗಿ ಸೇಲ್ ಮಾಡಿದಾಗ ಈ ಬ್ಯಾಲೆನ್ಸ್ ಪೇಮೆಂಟ್ ಏನಿರುತ್ತಲ್ಲ ಆ ಬ್ಯಾಲೆನ್ಸ್ ಪೇಮೆಂಟ್ ಅನ್ನು ಇವ್ರು ರೈತರಿಗೆ ಕೊಡ್ತಾರೆ. ಸೊ ಇದರಿಂದ ಏನಂದ್ರೆ ರೈತರಿಗೂ ಮಾಡರ್ನ್ ಫೆಸಿಲಿಟಿ ಸಿಗುತ್ತೆ. ಜೊತೆಗೆ ನೋಡ್ರಿ ಅವ್ರೇನು ಕಡಿಮೆ ಕಾಸ್ಟ್ ಅಲ್ಲಿ ಈಗ ಆ ಒಂದು ಕಾಳುಗಳನ್ನ ಮಾರ್ತಿದ್ರಲ್ಲ ಅದ್ರ ಬದಲಾಗಿ ಉನ್ನತ ಕಾಸ್ಟ್ಗೆ ಅಥವಾ ಹೆಚ್ಚುವರಿ ಒಂದು ಬೆಲೆಗೆ ತಮ್ಮ ಕಾಳುಗಳನ್ನ ಮಾರಬಹುದಾಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಏನಿದೆಯಲ್ಲ ಈ ಒಂದು ಕ್ರೆಡಿಟ್ ಸೊಸೈಟಿಯ ಬೆಂಬಲವನ್ನ ಈ ಒಂದು ಹಳ್ಳಿಯ ಆರ್ಥಿಕತೆಯಲ್ಲಿ ಅಥವಾ ಹಳ್ಳಿಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡುವಂತ ಸಂಭಾವನೆಯನ್ನು ಕೂಡ ಇಲ್ಲಿ ಜಾಸ್ತಿ ಇದೆ. ಇದ್ರ ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ OTT ಪ್ಲಾಟ್ಫಾರ್ಮ್ಸ್ ಮ್ಯಾಂಡೇಟೆಡ್ ಟು ಶೋ ದ ಆಂಟಿ ಟೊಬ್ಯಾಕೋ ವಾರ್ನಿಂಗ್ಸ್ ಅಂದ್ರೆ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಇವರು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಂಟಿ ಟೊಬ್ಯಾಕೋ ವಾರ್ನಿಂಗ್ ಅಂದ್ರೆ ಈಗ ನೋಡ್ರಿ ತಂಬಾಕು ತಿಂದ್ರೆ ಏನಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಅನ್ನ ತೋರಿಸಬೇಕಾಗತ್ತೆ. ಸೊ ನೋಡ್ರಿ ಓವರ್ ದಿ ಟಾಪ್ ಅಂದ್ರೆ ಅಮೆಜಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಬೇರೆ ಬೇರೆ ಈ ಒಂದು ಪ್ಲಾಟ್ಫಾರ್ಮ್ಸ್ ಏನಿದೆ ZEE5 ಇರ್ಬೋದು, ಈ ಪ್ಲಾಟ್ಫಾರ್ಮ್ಸ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇನ್ ಮುಂದೆ ಏನಾದ್ರೂ ಅವರು ತಂಬಾಕಿನ ಒಂದು ದೃಶ್ಯಗಳ ಬಂದ್ರೆ ಆ ಆಂಟಿ ಟೊಬ್ಯಾಕೋ ಕ್ಯಾಂಪೇನ್ ನಲ್ಲಿ ತೋರಿಸಬೇಕಾಗತ್ತೆ. ಇಫ್ ದ ಸ್ಟ್ರೀಮಿಂಗ್ ಆಪ್ಸ್ ಫೇಲ್ ಟು ಕಂಪ್ಲೈ ಅ ನೋಟಿಸ್ ಶಾಲ್ ಬಿ ಇಶ್ಯೂಡ್ ಟು ಎಕ್ಸ್ಪ್ಲೇನ್ ಸಚ್ ಅ ಫೇಲ್ಯೂರ್ ಅಂದ್ರೆ ಈಗ ನೋಡ್ರಿ ಈ ಒಂದು ಆಪ್ಸ್ ಗಳು ಏನಪ್ಪ ಅಂದ್ರೆ ಆಂಟಿ ಟೊಬ್ಯಾಕೋ ತೋರಿಸ್ಲಿಲ್ಲ ಅಂದ್ರೆ ಅವಾಗ ಅವ್ರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ ಯಾಕೆ ಆ ತರನಾಗಿ ಮಾಡಿಲ್ಲ ಅಂತ. ಜೊತೆಗೆ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಕಂಪ್ಲೇಂಟ್ ದಟ್ ದೇವರ್ not consulted before the this decision. ಅಂದ್ರೆ industry experts ಏನಿದ್ದಾರೆ ಅಥವಾ consultant ಸಮಾಲೋಚಕರು ಏನಿದಾರಲ್ಲ ಅವರಿಗೆ ಏನಪ್ಪಾ ಅಂದ್ರೆ ಮುಂಚೆನೇ ಇದರ ಬಗ್ಗೆ ಏನಂದ್ರೆ ಯಾವುದೇ ತರನಂತ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಈಗ ಏನಪ್ಪಾ ಅಂದ್ರೆ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ ಗಳಾದಂತ ಪ್ಲಾಟ್ಫಾರ್ಮ್ ಗಳು ಏನಪ್ಪಾ ಅಂದ್ರೆ ಆಂಟಿ ಟೊಬ್ಯಾಕೋ ವಾರ್ನಿಂಗ್ ಅನ್ನು ತೋರಿಸಬೇಕಾಗುತ್ತೆ. ಯಾವಾಗ ಅವರು ಮೂವೀಸ್ ಅಲ್ಲಿ ಅದು ಬರುತ್ತಲ್ಲ ಅವುಗಳನ್ನ ತೋರಿಸಬೇಕಾಗುತ್ತೆ. ಈಗ ನೋಡ್ರಿ ಥಿಯೇಟರ್ ಅಲ್ಲಿ ಟಿವಿಯಲ್ಲಿ ಯಾವ ತರನಾಗಿ ಈ ಟೊಬ್ಯಾಕೋ ವಾರ್ನಿಂಗ್ ಅನ್ನ ತೋರಿಸ್ತಾರೆ. ಅಂದ್ರೆ ತಂಬಾಕು ಬಳಕೆ ಮಾಡ್ತಿದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಏನ್ ತೋರಿಸ್ತಾರ ಅದೇ ತರನಾಗಿ OTT ಪ್ಲಾಟ್ಫಾರ್ಮ್ಸ್ ಗಳು ಇನ್ಮೇಲೆ ಮ್ಯಾಂಡೇಟರಿ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಆದ್ರೆ ಅದಕ್ಕೆ ಯಾವುದೇ ತರನಂತ ಎಕ್ಸ್ಕ್ಯೂಸಸ್ ಇಲ್ಲ. ಅದಕ್ಕೋಸ್ಕರ ನೋಡ್ರಿ ಅವ್ರು ಏನ್ ಮಾಡಿದ್ರ ಅಂದ್ರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಒಂದು ನೋಟಿಫಿಕೇಶನ್ ಅನ್ನ ಕಳಿಸಿದ್ದಾರೆ. ಜೊತೆಗೆ ಅವ್ರೇನಪ್ಪ ಅಂದ್ರೆ ಇದಕ್ಕೋಸ್ಕರ ಬೇಕಾದಂತ ರೂಲ್ಸ್ ಗಳನ್ನ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ 2004 ಏನಿದೆಯಲ್ಲ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಕೊಪ್ಟಾ ಆಕ್ಟ್ ಅನ್ನ ಈಗ ತಿದ್ದುಪಡಿಯನ್ನ ಮಾಡಿದ್ದಾರೆ. ಈ ಒಂದು ತಿದ್ದುಪಡಿಯನ್ನ ಯಾವಾಗ ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಸೊ ನೋಡ್ರಿ ನಿನ್ನೆ ಏನಿತ್ತಂದ್ರೆ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದ್ರೆ ವಿಶ್ವ ತಂಬಾಕು ಮುಕ್ತ ದಿನ ಅಂತ ಕರಿಬಹುದಲ್ಲ, ತಂಬಾಕು ಇಲ್ಲದೆ ಇರುವಂತ ದಿನ ಆ ದಿನ ಇತ್ತು. ಅವಾಗ ಈ ಒಂದು ಗೈಡ್ಲೈನ್ಸ್ ಅನ್ನ ಬಿಟ್ಟಿದ್ದಾರೆ. ಈಗ ನೋಡ್ರಿ ಯಾರಾದ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅವರು ಈ ತರದ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಿದ್ರೆ ಅವರು ಅದನ್ನ ಯೂಸ್ ಮಾಡ್ತಿದ್ರೆ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತಂದ್ರೆ ಈ ಒಂದು ಟೊಬ್ಯಾಕೋನ ಯೂಸ್ ಮಾಡೋದ್ರಿಂದ ಏನೆಲ್ಲ ನಿಮಗೆ ಆರೋಗ್ಯದ ಕೆಲವೊಂದಿಷ್ಟು ದುಷ್ಪರಿಣಾಮಗಳು ಬೀರುತ್ತೆ ಅದನ್ನ ನೀವೇನಪ್ಪ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅಂದ್ರೆ ಆರಂಭದಲ್ಲಿ ಮತ್ತೆ ಮಧ್ಯದಲ್ಲಿ ತೋರಿಸಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ಮತ್ತೆ ಮಧ್ಯದಲ್ಲಿ ತೋರಿಸಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಮೂವೀಸ್ ಅನ್ನ ನೋಡಕ್ ಹೋದಾಗ ಈ ಆರೋಗ್ಯದ ಸಮಸ್ಯೆಗಳೇನಿದೆ ತಂಬಾಕು ಸೇವನೆಯಿಂದ ಆಗುವಂತ ಆರೋಗ್ಯ ಸಮಸ್ಯೆಗಳೇನಿದೆ ಅಂತ ಹೇಳಿ ನಮಗೆ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಂದ್ರೆ ಸಿನಿಮಾ ತೋರಿಸೋದಕ್ಕಿಂತ ಮುಂಚೆ ಏನ್ ತೋರಿಸ್ತಾರೆ ಇಂಟರ್ವಲ್ ಆದ್ಮೇಲೆ ಏನ್ ತೋರಿಸ್ತಾರ ಅದೇ ತರನಾಗಿ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಗಳು ಕೂಡ ಏನಪ್ಪಾ ಅಂದ್ರೆ ತಂಬಾಕು ಉತ್ಪನ್ನಗಳು ಏನಾದ್ರು ಅದರಲ್ಲಿ ಇದ್ರೆ ಪ್ರತಿಯೊಂದು ಮೂವಿಯಲ್ಲಿ ಯೂಸ್ ಮಾಡಿರ್ತಾರೆ. ಅವುಗಳನ್ನ ಏನ್ ಮಾಡ್ಬೇಕಾಗತ್ತಂದ್ರೆ ಫಿಲಂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಥವಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕಾರ್ಯಕ್ರಮದ ಮಧ್ಯದಲ್ಲಿ ತೋರಿಸಬೇಕಾಗತ್ತೆ. ಜೊತೆಗೆ ನೋಡ್ರಿ ಅವ್ರು ಏನಪ್ಪಾ ಅಂದ್ರೆ ಆಂಟಿ ಟೊಬ್ಯಾಕೋ ಹೆಲ್ತ್ ವಾರ್ನಿಂಗ್ಸ್ ಏನಿದೆಯಲ್ಲ ಅವುಗಳನ್ನ ಏನ್ ಮಾಡಿದ್ರೆ ಸ್ಟಾಟಿಕ್ ಮೆಸೇಜಸ್ ಆಗಿ ಕೂಡ ಈ ಸ್ಕ್ರೀನಿನ ಕೆಳಗಡೆ ಅಂದ್ರೆ ಈಗ ನೋಡ್ರಿ ಯಾವಾಗ ಒಂದು ಕಾರ್ಯಕ್ರಮದಲ್ಲಿ ನೋಡ್ರಿ ಏನಾದ್ರು ಟೊಬ್ಯಾಕೋ ಯೂಸ್ ಮಾಡ್ತಿದ್ರೆ ಅಂದ್ರೆ ತಂಬಾಕು ಬಳಸಿದ್ರೆ ಸಿಗರೇಟ್ ಸೇತಿದ್ರೆ ಅಥವಾ ಬೇರೆ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿದ್ರೆ ಆ ಸ್ಕ್ರೀನಿನ ಒಂದು ಸಣ್ಣ ಭಾಗದಲ್ಲಿ ಅಥವಾ ಸೈಡ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಟಾಟಿಕ್ ಮೆಸೇಜ್ ಅನ್ನ ತೋರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಥವಾ ತಂಬಾಕು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂತ ಒಂದು ಟೈಟಲ್ ಅನ್ನ ತೋರಿಸಬೇಕಾಗುತ್ತೆ. ಚೂಯಿಂಗ್ ಟೊಬ್ಯಾಕೋ ಇಸ್ ಇಂಜೂರಿಯಸ್ ಟು ಹೆಲ್ತ್, ತಂಬಾಕು ತಿನ್ನೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಬರುತ್ತೆ. ಈ ತರದ ಒಂದು ಕೆಲವೊಂದಿಷ್ಟು ಸ್ಟಾಟಿಕ್ ಮೆಸೇಜಸ್ ಅವರು ತೋರಿಸಬೇಕಾಗತ್ತೆ. ಯಾವಾಗ ಯಾವಾಗ ತಂಬಾಕು ಉತ್ಪನ್ನಗಳಲ್ಲಿ ಬರ್ತಿರುತ್ತಲ್ಲ ಅವಾಗ ಈ ಒಂದು ಸ್ಟಾಟಿಕ್ ಮೆಸೇಜಸ್ ಅವರು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಇದೇನ್ ಹೇಳಿದೆ ಅಂದ್ರೆ ಕೆಲವೊಂದು ಸ್ಪೆಸಿಫೈಡ್ ಕ್ಲಾಸಸ್ ಅಲ್ಲಿ ಎಸ್ಪೆಷಲಿ ಕ್ಲಾಸ್ 2 ಆಫ್ ಸಬ್ ಕ್ಲಾಸ್ ಸಬ್ ರೂಲ್ 1 ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ನೀವೇನು ವಾರ್ನಿಂಗ್ಸ್ ಅನ್ನ ಕೊಡ್ತೀರಾ ಹೆಲ್ತ್ ವಾರ್ನಿಂಗ್ಸ್ ಅನ್ನ ಕೊಡ್ತಿರಲ್ಲ ಅದೇನಪ್ಪ ಅಂದ್ರೆ ಕಾಣಿಸ್ಬೇಕು, ಜೊತೆಗೆ ರೀಡೇಬಲ್ ಇರ್ಬೇಕಂದ್ರೆ ಓದಕ್ ಬರೋ ತರನಾಗಿರ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಫ್ರಂಟ್ ಬ್ಲಾಕ್ ಕಲರ್ ಅಲ್ಲಿ ಇರಬೇಕು ಮತ್ತೆ ವೈಟ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಬಿಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಅದು ಓದೋ ತರನಾಗಿ ಇರಬೇಕು. ಎಸ್ಪೆಷಲಿ ನೋಡ್ರಿ ವಾರ್ನಿಂಗ್ಸ್ ಅನ್ನ ಏನ್ ಕೊಡ್ಬೇಕಂದ್ರೆ ಟೊಬ್ಯಾಕೋ ಕಾಸಸ್ ಕ್ಯಾನ್ಸರ್ ಅಂದ್ರೆ ತಂಬಾಕಿನಿಂದ ನಿಮ್ಗೆ ಕ್ಯಾನ್ಸರ್ ಬರುತ್ತೆ, ಟೊಬ್ಯಾಕೋ ಕಿಲ್ಸ್ ಅಂದ್ರೆ ಟೊಬ್ಯಾಕೋದಿಂದ ನಿಮ್ಗೆ ಸಾವಾಗುತ್ತೆ. ಈ ತರದ ಟ್ಯಾಗ್ ಲೈನ್ಸ್ ಅನ್ನ ಸ್ಟಾಟಿಕ್ ಮೆಸೇಜಸ್ ಅನ್ನ ಅವ್ರ ಏನಪ್ಪ ಅಂದ್ರೆ ಬಾಟಮ್ ಆಫ್ ದಿ ಸ್ಕ್ರೀನ್ ಒಳಗಡೆ ಕೊಡಬೇಕಾಗತ್ತೆ. ಈ ಒಂದು ವಾರ್ನಿಂಗ್ ಮುಂಚೆ ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆಡಿಯೋ ವಿಡಿಯೋ ಮೆಸೇಜಸ್ ಅನ್ನು ಕೂಡ ಕೊಡಬೇಕಾಗತ್ತೆ. ಅಂದ್ರೆ ಯಾವ ಭಾಷೆಯಲ್ಲಿ ನೀವು ವಾರ್ನಿಂಗ್ ಅನ್ನ ಕೊಟ್ಟಿರ್ತೀರಲ್ಲ ಅದೇ ಭಾಷೆಯಲ್ಲಿ ನೀವೇನಪ್ಪ ಅಂದ್ರೆ ಆಡಿಯೋ ವಿಡಿಯೋ ಮೆಸೇಜಸ್ ಅನ್ನು ಕೂಡ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ತಂಬಾಕಿನಿಂದ ನಿಮ್ಗೆ ಕ್ಯಾನ್ಸರ್ ಆಗುತ್ತೆ ಅಂದ್ರೆ ಕನ್ನಡದಲ್ಲೂ ಕೂಡ ಏನಂದ್ರೆ ಆ ಒಂದು ಆಡಿಯೋ ಬರ್ಬೇಕಾಗತ್ತೆ. ತಂಬಾಕಿನಿಂದ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಆಡಿಯೋ ವಿಡಿಯೋ ಅಂದ್ರೆ ಆಡಿಯೋ ಇರುವಂತ ವಿಡಿಯೋ ಇರುವಂತ ಮೆಸೇಜಸ್ ಅನ್ನು ನೀವು ಅವಾಗವಾಗ ಕೊಡಬೇಕಾಗತ್ತೆ. ಇನ್ ಕೇಸ್ ನೋಡ್ರಿ ಯಾವ್ದಾದ್ರು ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಅವರು ಈ ತರದ ಆನ್ಲೈನ್ ಕಂಟೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಟೊಬ್ಯಾಕೋ ವಾರ್ನಿಂಗ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಏನಾಗತ್ತಂದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಸೊ ನೋಡ್ರಿ ಅದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಒಂದು ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಮಾಡಿದ್ದಾರೆ. ಅಂದ್ರೆ ಈ ಒಂದು ಮಿನಿಸ್ಟರ್ಸ್ ಏನಿದಾರಲ್ಲ ಅದರಲ್ಲಿ ಕೆಲವೊಂದಿಷ್ಟು ಮಿನಿಸ್ಟರ್ ಸೇರಿಸಿಕೊಂಡು ಇಂಟರ್ ಮಿನಿಸ್ಟರ್ ಕಮಿಟಿಯನ್ನ ಮಾಡಿದ್ದಾರೆ. ಈ ಕಮಿಟಿ ಅವ್ರು ಏನಪ್ಪ ಅಂದ್ರೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ, ಕೊಟ್ಟು ಅವರಿಗೆ ಒಂದು ಅಪಾರ್ಚುನಿಟಿ ಅಂದ್ರೆ ಅವಕಾಶವನ್ನು ಕೂಡ ಕೊಡ್ತಾರೆ. ಯಾಕೆ ನೀವು ಫೇಲ್ಯೂರ್ ಆದ್ರಿ, ಯಾಕೆ ಈ ಒಂದು ಕಂಟೆಂಟ್ ಅನ್ನು ನಿಮಗೆ ತೋರ್ಸಕ್ಕಾಗಿಲ್ಲ, ಅದಕ್ಕಿರುವಂತ ಕಾರಣಗಳೇನು, ಆ ಕಾರಣಗಳನ್ನ ಎಕ್ಸ್ಪ್ಲೇನ್ ಮಾಡಕ್ ಏನಪ್ಪ ಅಂದ್ರೆ ಒಂದು ಅವಕಾಶವನ್ನು ಕೂಡ ಮಾಡ್ಕೊಡ್ತಾರೆ. ಸೊ ನೋಡ್ರಿ ಅವಾಗ ಅವಕಾಶ ಕೊಟ್ಟಂತ ಸಮಯದಲ್ಲಿ ಅವ್ರೇನಾದ್ರು ಅಪ್ರಾಪ್ರಿಯೇಟ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡು ಅಂದ್ರೆ ಅಲ್ಲಿರುವಂತ ಕಾರಣಗಳನ್ನ ಹೇಳ್ತಾ ಹೋದ್ರೆ ಅವಾಗ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಅವಕಾಶವನ್ನ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಆ ಕಂಟೆಂಟ್ ಬಂದಾಗ ಏನಪ್ಪ ಅಂದ್ರೆ ಆಡಿಯೋ ವಿಡಿಯೋ ವಿಜುವಲ್ ಇರುವಂತ ಅಥವಾ ಈ ಒಂದು ಮೆಸೇಜ್ ಇರುವಂತದ್ದು ನೀವು ಪಾಸ್ ಮಾಡಬೇಕಾಗತ್ತೆ. ಅಂದ್ರೆ ನೀವು ಇನ್ ಕೇಸ್ ಒಂದ್ಸರಿ ಫೇಲ್ ಆದ್ರೂ ಕೂಡ ಏನಂದ್ರೆ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ನಿಮ್ಗೆ ವಾರ್ನಿಂಗ್ ಅನ್ನ ಕೊಡುತ್ತೆ. ಆ ವಾರ್ನಿಂಗ್ ಅನ್ನ ತೆಗೆದುಕೊಂಡು ಅಥವಾ ನೋಟಿಸ್ ಅನ್ನ ನೀವು ಸಮಯವನ್ನ ತೆಗೆದುಕೊಂಡು ಅದಕ್ಕೆ ಕಾರಣಗಳನ್ನು ಕೊಟ್ಟು ಇಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಮತ್ತೆ ಅವಕಾಶವನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಆನ್ಲೈನ್ ಕ್ಯೂರೇಟೆಡ್ ಕಂಟೆಂಟ್ ಅಥವಾ ಆನ್ಲೈನ್ ಕ್ಯೂರೇಟೆಡ್ ಕಂಟೆಂಟ್ ಅಂದ್ರೆ ಯಾವ್ದಾದ್ರು ಕಂಟೆಂಟ್ ಅಥವಾ ಕೆಟಲಾಗ್ ನೋಡ್ರಿ, ಅದು ಆಡಿಯೋ ವಿಡಿಯೋ ಕಂಟೆಂಟ್ ಆಗಿರ್ಬೇಕು. ಅದರ್ ದನ್ ಏನಪ್ಪ ಅಂದ್ರೆ ಈ ಒಂದು ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಏನ್ ಚಾನೆಲ್ ಗಳಿರುತ್ತಲ್ಲ ಅವ್ರು ಪಬ್ಲಿಷ್ ಮಾಡೋದಿರ್ಬೋದು, ಕರೆಂಟ್ ಅಫೇರ್ಸ್ ಕಂಟೆಂಟ್ ಇರ್ಬೋದು, ಅದು ಬಿಟ್ಟು ಮತ್ತೆ ನೋಡ್ರಿ ಯಾವ್ದು ಲೈಸೆನ್ಸ್ ಕಂಟೆಂಟ್ ಇರುತ್ತೆ, ಓನ್ ಕಂಟೆಂಟ್ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಂಟೆಂಟ್ ಆನ್ಲೈನ್ ಪಬ್ಲಿಷ್ ಮಾಡಿದ್ರೆ ಅದನ್ನ ಆನ್ಲೈನ್ ಕ್ಯೂರೇಟೆಡ್ ಕಂಟೆಂಟ್ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಇದು ಅವೈಲೇಬಲ್ ಇರ್ಬೇಕು, ಯಾವಾಗ ಡಿಮ್ಯಾಂಡ್ ಮಾಡ್ತಾರಲ್ಲ ಅದು ಅವೈಲೇಬಲ್ ಇರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇದು ಸಬ್ಸ್ಕ್ರಿಪ್ಷನ್ ಗೆ ಲಿಮಿಟೆಡ್ ಆಗಿರಬಾರ್ದು, ಅಂದ್ರೆ ಕೆಲವೊಬ್ರು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಲಿಮಿಟ್ ಆಗಿರ್ಬೇಕಂತಿಲ್ಲ, ಎಲ್ಲರಿಗೂ ಕೂಡ ಇದು ಅವೈಲೇಬಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಓವರ್ ದ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಮೂಲಕ ಇದು ಅವೈಲೇಬಲ್ ಇರಬೇಕು. ಅಂತ ಆಡಿಯೋ ವಿಜುವಲ್ ಪ್ರೋಗ್ರಾಮ್ಸ್, ಟೆಲಿವಿಷನ್ ಪ್ರೋಗ್ರಾಮ್ಸ್, ಮತ್ತೆ ಸೀರಿಯಲ್ಸ್, ಸೀರೀಸ್, ಮತ್ತೆ ಅದರ್ ಕಂಟೆಂಟ್ ಅಲ್ಲಿ ಏನಪ್ಪ ಅಂದ್ರೆ ನೀವು ಆನ್ಲೈನ್ ಕ್ಯೂರೇಟೆಡ್ ಕಂಟೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಈ ತರದ ವಾರ್ನಿಂಗ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ಸೊ ಇದರಿಂದ ನೋಡ್ರಿ ಏನು ಒಂದು ಎಫೆಕ್ಟ್ ಆಗ್ಬೋದಪ್ಪ ಅಂದ್ರೆ, ಈಗ ನಿನ್ನೆ ಏನು ವಿಶ್ವ ತಂಬಾಕು ಮುಕ್ತ ದಿನ ಇತ್ತಲ್ಲ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಇತ್ತಲ್ಲ, ಈ ಒಂದು ತಂಬಾಕಿನಿಂದ ಸಾವಾಗುವಂತ ಸಂಖ್ಯೆಗಳು ಕೂಡ ಜಾಸ್ತಿ ಇದೆ. ಸೊ ನೋಡ್ರಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಒಂದು 20% ಯೂತ್ಸ್ ಏನಿದ್ದಾರೆ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹಾಗಾಗಿ ತಂಬಾಕಿನಿಂದ ಅವ್ರನ್ನ ಹೊರಗಡೆ ತರಬೇಕು. ಜೊತೆಗೆ ಏನಪ್ಪ ಅಂದ್ರೆ ತಂಬಾಕಿನಿಂದ ಆಗುವಂತ ಕೆಲವೊಂದಿಷ್ಟು ಆರೋಗ್ಯದ ದುಷ್ಪರಿಣಾಮಗಳೇನಿದೆಲ್ಲ ಆ ದುಷ್ಪರಿಣಾಮಗಳು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ನೋಡ್ರಿ ತಂಬಾಕು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರು ಸಹ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಜನ ಅದನ್ನ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಮಾಡಲ್ಲ. ಸೊ ಈ ತರದ ಅವೇರ್ನೆಸ್ ಕೊಡೋದ್ರಿಂದ ಎಲ್ಲೋ ಒಂಚೂರು ಲಿಟಲ್ ಆದ್ರೂ ಚೇಂಜಸ್ ಆಗ್ಬಹುದು ಅನ್ನೋ ಒಂದು ಒಪ್ಪಿದೆ. ಸೊ ನೋಡ್ರಿ ಇದು ಏನಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.